ಹತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 27 ಭಾರತದ ಸಾರಿಗೆ ಹಾಗೂ ಸಂಪರ್ಕ ಪ್ರಶ್ನೋತ್ತರಗಳು. ವಿಭಿನ್ನ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ. ಒಂದು, ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಡ್ಯಾಸ್. ಉತ್ತರ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎರಡು, ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಡ್ಯಾಸ್ ಅವಶ್ಯಕವಾಗಿದೆ. ಉತ್ತರ, ರಸ್ತೆಗಳು. ಮೂರು, ಭಾರತದ ಹೆಬ್ಬಾಗಿಲು ಎಂದು ಡ್ಯಾಸ್ ಬಂದರನ್ನು ಕರೆಯುತ್ತಾರೆ. ಉತ್ತರ, ಮುಂಬೈ. ನಾಲ್ಕು, ಭಾರತದ ಚಹಾದ ಬಂದರು ಡ್ಯಾಸ್. ಉತ್ತರ, ಕೋಲ್ಕತ್ತಾ. ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 5, ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಉತ್ತರ, ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ. ಹಳ್ಳಿಯ ಮತ್ತು ಕೃಷಿಯ ಅಭಿವೃದ್ಧಿಗೆ ರಸ್ತೆಗಳ ಅವಶ್ಯಕತೆ ಮುಖ್ಯವಾಗಿದೆ. ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯಲು ರಸ್ತೆಗಳು ಸಹಾಯಕವಾಗಿದೆ. ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಪೂರೈಸಲು ರಸ್ತೆಗಳು ಸಹಾಯಕವಾಗಿದೆ. ಸರಕು ಸಾಗಾಣಿಕೆಗೆ ರಸ್ತೆ ಮಾರ್ಗಗಳು ಅವಶ್ಯಕವಾಗಿದೆ. ಪ್ರಶ್ನೆ 6, ಭಾರತದಲ್ಲಿರುವ ರಸ್ತೆ ಸಾರಿಗೆ ವಿಧಗಳು ಯಾವುವು? ಉತ್ತರ, ಭಾರತದಲ್ಲಿರುವ ರಸ್ತೆ ಸಾರಿಗೆ ವಿಧಗಳು: ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು, ಗ್ರಾಮೀಣ ರಸ್ತೆಗಳು. ಪ್ರಶ್ನೆ 7, ಸುವರ್ಣ ಚತುಷ್ಕೋನ ಯೋಜನೆ ಎಂದರೇನು? ಉತ್ತರ, ಚತುಷ್ಕೋನ ಯೋಜನೆ ಎಂದರೆ ಭಾರತದ ನಾಲ್ಕು ಪ್ರಮುಖ ನಗರಗಳಾದ ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕಲ್ಕತ್ತಾಗಳನ್ನು ನಾಲ್ಕು ಅಥವಾ ಆರು ಪಥಗಳ ರಾಷ್ಟ್ರೀಯ ಹೆದ್ದಾರಿಗಳ ಮೂಲಕ ಸಂಪರ್ಕಿಸುವ ಹೆದ್ದಾರಿಗಳ ಯೋಜನೆ. ಪ್ರಶ್ನೆ 8, ಭಾರತದಲ್ಲಿರುವ ಪ್ರಮುಖ ಬಂದರುಗಳ ಪಟ್ಟಿ ಮಾಡಿ. ಉತ್ತರ, ಕಾಂಡ್ಲಾ, ಗುಜರಾತ್ ರಾಜ್ಯ, ಮುಂಬೈ, ಮಹಾರಾಷ್ಟ್ರ ರಾಜ್ಯ, ನವಶೈವ, ಮಹಾರಾಷ್ಟ್ರ ರಾಜ್ಯ, ಮರ್ಮಗೋವಾ, ಗೋವಾ ರಾಜ್ಯ, ನವಮಂಗಳೂರು, ಕರ್ನಾಟಕ ರಾಜ್ಯ, ಕೊಚ್ಚಿ, ಕೇರಳ ರಾಜ್ಯ, ತೂತುಕುಡಿ, ತಮಿಳುನಾಡು ರಾಜ್ಯ, ಚೆನ್ನೈ, ತಮಿಳುನಾಡು ರಾಜ್ಯ, ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ ರಾಜ್ಯ, ಪಾರದ್ವೀಪ್, ಒಡಿಶಾ ರಾಜ್ಯ, ಕೋಲ್ಕತ್ತಾ, ಪಶ್ಚಿಮ ಬಂಗಾಳ ರಾಜ್ಯ, ಆಲ್ಡಿಯಾ, ಪಶ್ಚಿಮ ಬಂಗಾಳ ರಾಜ್ಯ. ಇವು ಭಾರತದಲ್ಲಿರುವ ಪ್ರಮುಖ ಬಂದರುಗಳು. ಪ್ರಶ್ನೆ 9, ಭಾರತದ ರಸ್ತೆ ಸಾರಿಗೆ ತೊಡಕುಗಳನ್ನು ಪಟ್ಟಿ ಮಾಡಿ. ಉತ್ತರ, ಅನೇಕ ಗ್ರಾಮೀಣ ಮತ್ತು ಜಿಲ್ಲಾ ರಸ್ತೆಗಳು ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಕೆಲವು ವೇಳೆ ಅನುಪಯುಕ್ತವಾಗಿರುತ್ತವೆ. ರಸ್ತೆ ಸಾರಿಗೆಯು ಪರಿಸರ ಮಾಲಿನ್ಯ, ವಾಹನ ದಟ್ಟಣೆ ಹಾಗೂ ಅಪಘಾತಗಳಿಗೂ ಕಾರಣವಾಗಿದೆ. ರಸ್ತೆಗಳು ಮಳೆ, ಪ್ರವಾಹ ಮತ್ತು ಚಂಡಮಾರುತಗಳಿಂದ ಪ್ರತಿ ವರ್ಷ ಹಾಳಾಗುತ್ತಿವೆ. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯು ಅಸಮರ್ಪಕ. ರಸ್ತೆಗಳ ಬದಿಯಲ್ಲಿ ಅಗತ್ಯವಿರುವ ಮೂಲ ಸೌಕರ್ಯಗಳ ಕೊರತೆ. ಪ್ರಶ್ನೆ 10, ಸಂಪರ್ಕ ಮಾಧ್ಯಮ ಎಂದರೇನು? ಸಂಪರ್ಕದ ಮಾಧ್ಯಮಗಳ್ಯಾವುವು? ಉತ್ತರ, ಸಂದೇಶಗಳು, ವಿಚಾರಗಳು, ಮಾಹಿತಿಗಳನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಸಾಮೂಹಿಕವಾಗಿ ಜನರಿಗೆ ತಲುಪಿಸಲು ಸಹಾಯಕವಾಗುವ ಮಾಧ್ಯಮವನ್ನು ಸಂಪರ್ಕ ಮಾಧ್ಯಮ ಎನ್ನುವರು. ಅಂಚೆ, ವೃತ್ತಪತ್ರಿಕೆ, ರೇಡಿಯೋ, ದೂರದರ್ಶನ, ಕೃತಕ ಉಪಗ್ರಹಗಳು, ಕಂಪ್ಯೂಟರ್ ಜಾಲ, ಅಂತರ್ಜಾಲ, ಇಮೇಲ್, ಸಂಚಾರಿ ದೂರವಾಣಿಗಳು ಸಂಪರ್ಕ ಮಾಧ್ಯಮಗಳಾಗಿವೆ. ಪ್ರಶ್ನೆ 11, ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿ. ಉತ್ತರ, ಸಂಪರ್ಕದ ಪ್ರಾಮುಖ್ಯತೆ ವಿವಿಧ ಪ್ರದೇಶದ ಆಗುಹೋಗುಗಳನ್ನು ತಿಳಿಯಲು ಅಗತ್ಯವಾಗಿದೆ. ಸರ್ಕಾರದ ನೀತಿ ನಿಯಮಗಳನ್ನು ತಿಳಿಯಪಡಿಸುತ್ತದೆ, ತಿಳುವಳಿಕೆಯನ್ನು ಮೂಡಿಸುತ್ತವೆ, ವ್ಯವಸಾಯ, ಕೈಗಾರಿಕೆ ಮುಂತಾದವುಗಳ ಜ್ಞಾನವನ್ನು ನೀಡುತ್ತವೆ, ವಾಣಿಜ್ಯ ವ್ಯಾಪಾರದ ಅಭಿವೃದ್ಧಿಗೆ ಅಗತ್ಯವಾಗಿದೆ, ದೇಶದ ಏಕತೆ, ಒಗ್ಗಟ್ಟು ಹಾಗೂ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಅನುಕೂಲವಾಗುವುದು. ಪ್ರಶ್ನೆ 12, ಜಿಐಎಸ್ ಜಿಪಿಎಸ್ಗಿಂತ ಭಿನ್ನವಾಗಿದೆ ಹೇಗೆ? ಉತ್ತರ, ಜಿಐಎಸ್ ಸಂಪೂರ್ಣ ಭೌಗೋಳಿಕ ಮಾಹಿತಿಯನ್ನು ಸಂಗ್ರಹಿಸಿ ಆಂತರಿಕ ಡಾಟಾ ವಿಶ್ಲೇಷಣೆ ಮಾಡುವ ವ್ಯವಸ್ಥೆ. ಜಿಪಿಎಸ್ ನಿಖರವಾದ ಸ್ಥಳೀಯ ವಿವರಗಳನ್ನು ಪತ್ತೆ ಹಚ್ಚಲು ಉಪಗ್ರಹಗಳನ್ನು ಬಳಸುವ ತಂತ್ರಜ್ಞಾನ. ಈ ರೀತಿಯಾಗಿ ಜಿಐಎಸ್ ಮತ್ತು ಜಿಪಿಎಸ್ ತಂತ್ರಜ್ಞಾನಗಳು ಪರಸ್ಪರ ಪೂರಕವಾಗಿದ್ದರೂ ಅವುಗಳ ಉದ್ದೇಶ ಮತ್ತು ಕಾರ್ಯಪದ್ಧತಿ ಭಿನ್ನವಾಗಿದೆ. ಪ್ರಶ್ನೆ 13, ದೂರ ಸಂವೇದಿ ತಂತ್ರಜ್ಞಾನವನ್ನು ಕುರಿತು ಬರೆಯಿರಿ. ಉತ್ತರ, ವಸ್ತುಗಳನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಣೆಯನ್ನು ದೂರ ಸಂವೇದಿ ಎಂದು ಕರೆಯುವರು. ವೈಜ್ಞಾನಿಕ ಚಿತ್ರಗಳು ಹಾಗೂ ಉಪಗ್ರಹಗಳಿಂದ ಪಡೆದ ಚಿತ್ರಗಳು ದೂರ ಸಂವೇದಿ ಚಿತ್ರಗಳಾಗಿವೆ. ಉಪಯೋಗಗಳು, ನೈಜ ಹಾಗೂ ನಂಬಲರ್ಹವಾದ ಸ್ಪಷ್ಟ ಮಾಹಿತಿ ದೊರೆಯುವುದು, ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು, ಹವಾಮಾನದ ವೈಪರೀತ್ಯ ಹಾಗೂ ಭೂ ಮೇಲ್ಮೈ ಅಡಚಣೆಗಳಿದ್ದರೂ ದೂರ ಸಂವೇದಿ ಚಿತ್ರಗಳನ್ನು ಉಪಗ್ರಹಗಳಿಂದ ಪಡೆಯಬಹುದು, ನೈಸರ್ಗಿಕ ಪ್ರಕೋಪಗಳ ಪ್ರಭಾವದ ಪ್ರದೇಶ ಹಾಗೂ ಅವುಗಳ ಅನಾಹುತಗಳ ತೀವ್ರತೆಯ ಅಧ್ಯಯನಗಳಿಗೆ ಉಪಯುಕ್ತ, ಪ್ರಾಕೃತಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಮಹತ್ತರವಾದ ಪಾತ್ರ ವಹಿಸುತ್ತವೆ.